ಒಣಗಿದ ರೆಂಬೆಗಳನ್ನ ಕಡಿದ ಕಾರಣ ಸಾರ್ವಜನಿಕರು ನಿರಾಳ. ಬಾಗಲಕೋಟೆ ಜಿಲ್ಲೆಯ ರಬಕವಿಯ ಜಿಎಲ್ಬಿಸಿ ಎದುರಿನ ಪ್ರಮುಖ ರಸ್ತೆಯ ಮೇಲಿದ್ದ ಹಳೆಯ ಆಲದ ಮರದ ಒಣಗಿದ ರೆಂಬೆಗಳನ್ನು ಮುರಿದು ಬಿದ್ದ ಪರಿಣಾಮ ಮಾರ್ಚ್ 19ರಂದು ಓರ್ವ ವ್ಯಕ್ತಿ ಮೃತಪಟ್ಟಿದ್ದರ ಕುರಿತು ನಾವು ವರದಿಯನ್ನ ಮಾಡಿದ್ದೆವು. ಈ ಕುರಿತು ಸಾರ್ವಜನಿಕರು ಅರಣ್ಯ ಅಧಿಕಾರಿಗಳಿಗೆ ತೀವ್ರ ಒತ್ತಡ ಹೇರಿದ ಪರಿಣಾಮ ರಸ್ತೆ ಮೇಲಿರುವ ರೆಂಬೆಗಳನ್ನು ಸಂಪೂರ್ಣ ಕಡಿದು ಹಾಕುವ ಮೂಲಕ ಸಾರ್ವಜನಿಕರಿಗೆ ಮುಕ್ತ ಸಂಚಾರಕ್ಕೆ ಅನುಕೂಲ ಮಾಡುವಲ್ಲಿ ಇಲಾಖೆ ಯಶಸ್ವಿಯಾಗಿದೆ. ಕಳೆದ ಹಲವಾರು ವರ್ಷಗಳಿಂದ ರಬಕವಿ ಬನಹಟ್ಟಿ ಸೇರಿದಂತೆ ಎಲ್ಲೆಡೆಯಿಂದ ಸಂಚರಿಸುವ ಪ್ರಯಾಣಿಕರು ಜೀವವನ್ನ ಕೈಯಲ್ಲಿ ಹಿಡಿದು ಸಂಚರಿಸಬೇಕಾದ ಅನಿವಾರ್ಯವಾಗಿತ್ತು. ಇದೀಗ ಇದರಿಂದ ಮುಕ್ತಿ ಹೊಂದಿರುವ ಜನತೆ ನಿರಾತಂಕವಾಗಿ ಸಂಚಾರ ನಡೆಸುವಲ್ಲಿ ಕಾರಣವಾಗಿದೆ.